ನಿನ್ನೆ ವರೆಗೆ ಆರ್ಭಟಿಸಿದ್ರು, ಈಗ ಸೈಲೆಂಟ್ ಆದ್ರ ಎಚ್ಡಿಕೆ. ಹಾಸನ ಟಿಕೆಟ್ ಬಗ್ಗೆ ದೇವೇಗೌಡರ ತೀರ್ಮಾನಕ್ಕೆ ನಿನ್ನೆ ಹಸ್ತಕ್ಷೇಪ ಅಂದ್ರು. ಇವತ್ತು ತೀರ್ಮಾನ ಗೌಡರ ಹೆಗಲಿಗೆ ವಹಿಸಿದ್ದಾರೆ. ನಿನ್ನೆವರೆಗೂ ಕೂಡ ನಾನು ಹೇಳಿದವರಿಗೆ, ಕಾರ್ಯಕರ್ತರು ಹೇಳಿದವರಿಗೆ ಟಿಕೆಟ್, ಅಲ್ಲಿನ ಸ್ಥಿತಿಗತಿಗಳನ್ನು ನೋಡಿ, ಕಾರ್ಯಕರ್ತರ ಮತ ಅವರ ಅಭಿಮತವನ್ನು ಕೇಳಿ, ಅವರು ಯಾರಿಗೆ ಆಶಯವನ್ನು ವ್ಯಕ್ತಪಡಿಸ್ತಾರೋ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವುದಕ್ಕೆ ಅವರ ನಿರ್ಧಾರವೇ ಅಂತಿಮ ಅನ್ನುವ ಮಾತನ್ನು ಹೇಳ್ತಾ ಇದ್ರು. ಆದರೆ ಈಗ ನೋಡಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ದೇವೇಗೌಡರ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ದೇವೇಗೌಡರ ತೀರ್ಮಾನಕ್ಕೆ ಬದ್ಧ ಅಂತ ಹೇಳ್ತಿದ್ದಾರೆ. ದೇವೇಗೌಡರ ಆರೋಗ್ಯ ನನಗೆ ಮುಖ್ಯ ಅಂತ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಬೇರೆಯವರಿಗೆ ಈ ಬಗ್ಗೆ ಕಾಳಜಿ ಇಲ್ಲ ಅಂತ ಕಿಡಿಕಾರ್ತಾನೆ. ಪರೋಕ್ಷವಾಗಿ ರೇವಣ್ಣ ದಂಪತಿ ವಿರುದ್ಧ ಕಿಡಿಕಾರಿದ್ದಾರೆ. ದೇವೇಗೌಡರ ಮೇಲೆ ಒತ್ತಡ ಹಾಕಿಸಿ ಸಭೆಯನ್ನ ಮುಂದೂಡಿಕೆ ಮಾಡಲಾಯ್ತಾ? ಸಭೆ ಮುಂದೂಡಿಕೆ ಮಾಡಿಸಿದ್ರ ಎಚ್ ಡಿ ರೇವಣ್ಣ ದೇವೇಗೌಡರ ಸೂಚನೆಯಂತೆ ಸೈಲೆಂಟ್ ಆದ್ರ ಎಚ್ ಡಿ ಕೆ? ಈಗ ಹಾಸನದ ಅಭ್ಯರ್ಥಿಯ ವಿಚಾರ ಇದೆಯಲ್ಲ, ಕಗ್ಗಂಟ ಆಗ್ತಾನೆ ಇದೆ. ಏನೂ ಇಲ್ಲ 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 ಅಂತ ಹೇಳ್ತಾ ಇದ್ರು. ನಾವು ಯಾವುದೇ ರೀತಿಯಲ್ಲೂ ನಮ್ಮ ಕುಟುಂಬದೊಳಗೆ ಈ ರೀತಿಯಂತ ಅಸಮಾಧಾನ ಇಲ್ಲ ಅಂತ ಹೇಳ್ತಾ ಇದ್ರು. ಮೇಲ್ನೋಟಕ್ಕೆ ಇಲ್ಲ ಅನ್ನೋದು ಒಳಗೊಳಗೆ ಏನೇನು ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ನಾನು ಧ್ವನಿ ಕೊಡಿಸ್ತೇನೆ ಅಂತ ನಿನ್ನೆ ಹೇಳಿದ್ರು. ಆದರೆ ಇವತ್ತು ದೇವೇಗೌಡರ ತೀರ್ಮಾನ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ. ಯಾವುದು ಕಾರ್ಯಕರ್ತರ ಸಭೆ ಇಟ್ಟಿಲ್ಲ, ಯಾಕೆಂದರೆ ನೆನೆ ನೀವು ಹೇಳಿದಲ್ಲ ರಾತ್ರಿ ರದ್ದಾಗಿದೆ ಅಂತೇಳಿ. ನಾನು ಮೊದಲು ಹಾಸನದ ಸಮಾನ ಮನಸ್ಕರನ್ನ ಇವತ್ತು ಪಕ್ಷದ ಕಚೇರಿಗೆ ಬರಲಿಕ್ಕೆ ಕೇಳಿದ್ದೆ. ಸಂಜೆ 6 ಗಂಟೆಗೆ ಸಭೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮುಕ್ತವಾಗಿ ಚರ್ಚೆ ಮಾಡಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಾಡಿನ ಜನತೆ ಮುಂದೆನೂ ಯಾವುದೇ ರೀತಿ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ಜನತೆಯಲ್ಲಿ ಬೇರೆ ರೀತಿಯ ಭಾವನೆಗಳಿಗೆ ಅವಕಾಶ ಕೊಡದೆ ಕಾರ್ಯಕರ್ತರ ಭಾವನೆಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ ಇದ್ದಂಥದ್ದು. ಈಗ ರಾತ್ರಿ ಕೊನೆಯ ಹಂತದಲ್ಲಿ ಸಭೆ ರದ್ದು ಮಾಡಿದ್ದಾರೆ ಅಂತಕ್ಕಂಥ ಮೆಸೇಜ್ ಬಂದಿದೆ, ಅದರಿಂದ ಕ್ಯಾನ್ಸಲ್ ಮಾಡಿದ್ದೆ. ಹಾಗಾದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಪಕ್ಷ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನು ಹೇಳಿದರು ನೋಡಿ. ಹಾಸನದ ರಾಜಕಾರಣದಲ್ಲಿ ನಾನು ಇಂಟರ್ಫಿಯರ್ ಆಗಿಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಆದರೆ ಇವತ್ತು ಇಂಟರ್ಫಿಯರ್ ಆಗಬೇಕಂತ ಅವಶ್ಯಕತೆ ಬಂದರೆ, ಯಾಕೆಂದರೆ ಮುಂದಿನ ದಿನದಲ್ಲಿ ಪಕ್ಷ ಉಳಿಸಬೇಕಾಗಿದೆ, ದೇವೇಗೌಡರ ಹೆಸರು ಉಳಿಸಬೇಕಾಗಿದೆ. ಯಾವುದೇ ಇಲ್ಲಿ ಭಾವನಾತ್ಮಕ ಸಂಬಂಧಗಳು ಇಲ್ಲಿಯವರಿಗೆ ನನ್ನ ತಲೆಬಾಗಿದ್ದೇನೆ. ಈ ಸಾಧು ನನಗೆ ಭಾವನಾತ್ಮಕ ಸಂಬಂಧಕ್ಕಿಂತ ಹೆಚ್ಚಾಗಿ ನಾಡಿನ ಜನತೆ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಹಾಸನದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ಕಾರ್ಯಕರ್ತರ ಅಭಿಪ್ರಾಯ ಅಲ್ಲಿ ಏನಿದೆ ಆ ಅಭಿಪ್ರಾಯಕ್ಕೆ ಇವತ್ತು ನಾನು ಧ್ವನಿಗೂಡಿಸ್ತಕ್ಕಂಥವನು. ಹಾಸನದ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈಗ ಹಾಸನ ಅಭ್ಯರ್ಥಿಯ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಕೂಡ ಗೊಂದಲ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಕಗ್ಗಂಟಾಗಿಯೇ ಇರ್ತಾ ಇದೆ. ನಿನ್ನೆ ಸಭೆ ರದ್ದಾಗಿದೆ ಅನ್ನೋದ್ರ ಬಗ್ಗೆನೇ ಕುಮಾರಸ್ವಾಮಿ ಅವರಿಗೆ ಮಾಹಿತಿ ಇರಲಿಲ್ಲ, ನಾನು ಮಾಡಿಲ್ಲ ಅನ್ನುವ ಮಾತನ್ನು ಹೇಳ್ತಾ ಇದ್ರು. ಆದರೆ ಇವತ್ತು ಈಗ ದೇವೇಗೌಡರ ತೀರ್ಮಾನಕ್ಕೆ ಬಿಡೋದ್ರ ಹಿಂದಿನ ಹಿನ್ನೆಲೆ ಏನು, ಏನಾಗಿದೆ, ಯಾವ ರೀತಿಯ ಬೆಳವಣಿಗೆಗಳು ಆಗಿದೆ? ಖಂಡಿತ ನವಿತಾ ಜೈನ್, ಹಾಸನದ ಸಿಂಹಾಸನವನ್ನ ಏರೋದು ಯಾರು ಎಂಬಂತಹ ಪ್ರಶ್ನೆ ಈಗ JDS ವಲಯದಲ್ಲಿ ಟಿಕೆಟ್ ಹಂಚಿಕೆಯಲ್ಲೇ ಕಗ್ಗಂಟಾಗಿ ಪರಿಣಮಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಪದೇ ಪದೇ ಒಂದು ಹಾಸನಕ್ಕೆ ಸಾಮಾನ್ಯ ಅಭ್ಯರ್ಥಿನ ನಿಲ್ಲಿಸಿ ಗೆಲುವನ್ನ ಸಾಧಿಸ್ತೀವಿ ಎಂಬಂತ ಹೇಳಿಕೆನ ಪದೇ ಪದೇ ಕೊಡ್ತಾನೆ ಬಂದಿದ್ದಾರೆ. ಆದ್ರೆ ರೇವಣ್ಣ ಕುಟುಂಬ ಎಲ್ಲೂ ಕೂಡ ತುಟಿಕ್ ಪಿಟಿಕ್ ಅಂದ್ರೆ ಅವರ ಏನು ಹಾಸನ ಟಿಕೆಟ್ಗೆ ಪಟ್ಟು ಹಿಡಿದಿದ್ದಾರೆ ಇದನ್ನ ಸಾಧಿಸ್ಲಿಕ್ಕೆ ಸಾಧಿಸ್ಕೊಂಡೇ ಬರ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು 4:30ಕ್ಕೆ ಬೆಂಗಳೂರಿನ JP ಭವನದಲ್ಲಿ ಮಾಜಿ CM ಕುಮಾರಸ್ವಾಮಿ ಅವರು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಂದು ಸಭೆಯನ್ನ ಕರೆದ್ರು. ಈ ಸಭೆಗೆ ಹಾಸನದಿಂದ ಸುಮಾರು 250-300 ಜನ ಕಾರ್ಯಕರ್ತರು ಭಾಗಿಯಾಗ್ತಾರೆ ಎಂಬಂತಹ ನಿರೀಕ್ಷೆಯನ್ನು ಕೂಡ ಅವರು ಇಟ್ಕೊಂಡಿದ್ರು. ಆದ್ರೆ ನಿನ್ನೆ ರಾತ್ರಿ ನಡೆದಿರ್ತಕ್ಕಂತಹ ಹೈಡ್ರಾಮಾದಲ್ಲಿ ಸಭೆ ಕ್ಯಾನ್ಸಲ್ ಆಗಿದೆ ಎಂಬಂತಹ ಮಾಹಿತಿಯನ್ನ ಹೊರ ಹಾಕಿದ್ದಾರೆ. ದೇವೇಗೌಡರಿಗೆ ಒತ್ತಡವನ್ನು ಹೇರಿ ಸಭೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ ಎಂಬಂತಹ ಆಕ್ರೋಶವನ್ನು ಕೂಡ ಇಲ್ಲಿನ ಕಾರ್ಯಕರ್ತರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸ್ವರೂಪ್ನ ಬೆಂಬಲಿಗರು ಈಗಾಗಲೇ ಬೆಂಗಳೂರಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ರು, ಆದ್ರೆ ಕಾರ್ಯಕ್ರಮ ರದ್ದಾಗಿದ್ದರಿಂದ ಇವತ್ತು ಆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇನ್ನೊಂದ್ ಕಡೆ ನೋಡೋದಾದ್ರೆ ರೇವಣ್ಣ ಅವರ ಫ್ಯಾಮಿಲಿ ಸೈಲೆಂಟ್ ಆಗಿನೇ ಎಲ್ಲಾ ಕೆಲಸವನ್ನ ಮಾಡಿದೆ ಎಂಬಂತಹ ಮಾಹಿತಿಯನ್ನ ಈಗ ಹಾಸನದಲ್ಲಿ ಇಟ್ಟಿರ್ತಕ್ಕಂಥದ್ದು. ಹಾಸನದ ಟಿಕೆಟ್ ಹಂಚಿಕೆ ಗೊಂದಲ ಮೊದಲನೇ ದಿನದಿಂದಲೂ ಕೂಡ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಭವಾನಿ ರೇವಣ್ಣ ಅವರ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇಲ್ಲ ಎಂಬಂತಹ ಮಾಹಿತಿಯನ್ನ ರವಾನೆ ಮಾಡ್ತಾನೆ ಬಂದಿದ್ದಾರೆ. ಇದೀಗ
ಸಭೆಯನ್ನ ಮುಂದೆ ಯಾವಾಗ ಕರೀತಾರೆ ಎಂಬಂತಹ ಮಾಹಿತಿಯನ್ನ ಕುಮಾರಸ್ವಾಮಿ ಅವರ ಬಳಿ ಕೇಳಿದಾಗ ನಾನು ಈ ಸಭೆಯನ್ನ ಕರೆಯೋದಿಲ್ಲ, ರಾಷ್ಟ್ರಾಧ್ಯಕ್ಷರ ತೀರ್ಮಾನ ತಗೊಳ್ತಾರೆ, ಯಾಕಂತ ಹೇಳಿದ್ರೆ ದೇವೇಗೌಡರ ಮೇಲೆ ಈಗ ಒತ್ತಡ ಹಾಕಿರೋದ್ರಿಂದ ರಾಷ್ಟ್ರಾಧ್ಯಕ್ಷರ ಮುಂದೆ ನಿರ್ಧಾರವನ್ನು ತಗೊಳ್ಳಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಎಂಬಂತ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೂ ಕೂಡ ಕುಮಾರಸ್ವಾಮಿ ಅವರು ಇಂದು ಚಿಕ್ಕಮಗಳೂರಿನಿಂದ ಪಂಚರತ್ನ ಯಾತ್ರೆಯನ್ನು ಮುಗಿಸಿಕೊಂಡು ಹಾಸನಕ್ಕೆ ಬರುವಂತ ಸಂದರ್ಭದಲ್ಲಿ ಕೆಲ ಕಾರ್ಯಕರ್ತರನ್ನು ಉದ್ದೇಶಿಸಿ ಈಗ ಹಾಸನದಲ್ಲಿ ಚಿಕ್ಕದೊಂದು ಸಭೆಯನ್ನ ನಡೆಸ್ತಾರೆ ಮತ್ತು ಇಲ್ಲಿನ ಕಾರ್ಯ ಏನು ಗ್ರೌಂಡ್ ರಿಪೋರ್ಟ್ಸ್ ಗಳನ್ನು ಕೂಡ ಪಡೆದಿದ್ದಾರೆ ಎಂಬಂತಹ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ನಾಳೆ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬಿಎಸ್ ಯಡಿಯೂರಪ್ಪ ಅವರ ಹುಟ್ಟು ಹಬ್ಬದ ದಿನವೇ ಏರ್ಪೋರ್ಟ್ನ ಉದ್ಘಾಟನೆ ಆಗಲಿದೆ. ಖುದ್ದು ಸಿದ್ಧತೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು. ನೂತನ ಏರ್ಪೋರ್ಟ್ಗೆ ಕುವೆಂಪು ಹೆಸರನ್ನ ನಾಮಕರಣ ಮಾಡೋದಕ್ಕೆ ಏರ್ಪೋರ್ಟ್ ಉದ್ಘಾಟನೆ ಬಳಿಕ ಅಲ್ಲಿ ಸಮಾವೇಶವನ್ನ ಕೂಡ ಮಾಡಲಾಗುತ್ತೆ. ಮೋದಿ ಅವರು ಆಗಮಿಸಿ ವಿಮಾನ ನಿಲ್ದಾಣದ ಲೋಕಾರ್ಪಣೆಯನ್ನ ಮಾಡ್ತಾರೆ. ಇಲ್ಲಿ ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಲಿದ್ದಾರೆ, ಲಕ್ಷಾಂತರ ಜನರು ಈ ಕ್ಷಣದಲ್ಲಿ ಭಾಗವಹಿಸಲಿದ್ದಾರೆ. ಸೊ ಈ ಎಲ್ಲ ಕಾರ್ಯಕ್ರಮಗಳ ಸಿದ್ಧತೆಯ ಬಗ್ಗೆ ಪೂರ್ವ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರು. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿ ಎಸ್ ಯಡಿಯೂರಪ್ಪ ಅವರ ಹುಟ್ಟು ಹಬ್ಬದ ದಿನವೇ ಈ ಏರ್ಪೋರ್ಟ್ ಉದ್ಘಾಟನೆಗೆ ಆಗಮಿಸ್ತಾ ಇರೋದು ನನಗೆ ಬಹಳ ಖುಷಿ ಕೊಟ್ಟಿದೆ ಅಂತ ಮೊನ್ನೆ ಕೂಡ ಹೇಳಿದರು. ಈ ಹಿನ್ನೆಲೆಯಲ್ಲಿ ಏನೆಲ್ಲ ಸಿದ್ಧತೆಗಳಾಗಿದೆ ಅನ್ನೋದರ ಪರಿಶೀಲನೆಯನ್ನು ಮಾಡಿದ್ದಾರೆ ಬಿ ಎಸ್ ವೈ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿಜಿಯವರೇನೆ ನನ್ನ ಹುಟ್ಟುಹಬ್ಬದ ದಿವಸನೇ ಶಿವಮೊಗ್ಗ ಏರ್ಪೋರ್ಟ್ ಅನ್ನು ಉದ್ಘಾಟನೆ ಮಾಡೋಕ್ಕೆ ಬರ್ತಾ ಇರುವಂತಹದ್ದು ನನಗೆ ತುಂಬ ಸಮಾಧಾನ ತೃಪ್ತಿ ತಂದಿದೆ. ನಾಳೆ ಲಕ್ಷಾಂತರ ಜನ ನಮ್ಮ ಕಾರ್ಯಕರ್ತರು ಬಂದು ಆ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡುತ್ತೇನೆ. ಮತ್ತು ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಕಡಿಮೆ ವೆಚ್ಚದಲ್ಲಿ ಒಂದು ಏರ್ಪೋರ್ಟನ್ನು ಕೇವಲ 2 ವರ್ಷದಲ್ಲಿ ಮಾಡಿ ಮುಗಿಸ್ಬೋದು ಅಂತ ಕನಸು ಮನಸ್ಸಿನಲ್ಲಿ ಯಾರೂ ಭಾವಿಸಿರಲಿಲ್ಲ. ನೈಟ್ ಲ್ಯಾಂಡಿಂಗ್ ಅವಕಾಶ ಇದ್ದು ಎಲ್ಲ ರೀತಿಯ ವಿಮಾನಗಳು ಬಂದು ಹೋಗೋಕ್ಕೆ ಇಳಿಯೋದಕ್ಕೆ ಅವಕಾಶ ಇರುವಂಥದ್ದು ಬೆಂಗಳೂರು ನಂತರ ಶಿವಮೊಗ್ಗ ಅಂತೇಳಿ ಹೆಮ್ಮೆಯಿಂದ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗಾಗಿಯೇ ಪ್ರಧಾನಿ ನರೇಂದ್ರ ಮೋದಿಜಿಯವರೇ ಬಂದು ಇದರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಂತಿ ಮಾಡಿ. ಏರ್ಪೋರ್ಟ್ ಉದ್ಘಾಟನೆ ನಾಳೆ, ಮೋದಿ ಸಮಾವೇಶದ ಬಗ್ಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ನಿರೀಕ್ಷಿತ ಶಿವಮೊಗ್ಗ ಏರ್ಪೋರ್ಟ್ ಈಗಾಗಲೇ ಉದ್ಘಾಟನೆಗೆ ಕ್ಷಣಗಣನೆಗೊಳ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಿವೈ ವಿಜೇಂದ್ರ ಅವರು ಕೂಡ ಇದ್ದಾರೆ. ಅವ್ರ ಹತ್ರನೇ ಕೇಳೋಣ, ಹೇಗಿದೆ ಈ ಸಂಭ್ರಮ ಅನ್ನೋದನ್ನ ಸರ್. ಈಗ ಏರ್ಪೋರ್ಟ್ ಶಿವಮೊಗ್ಗದ ಬಹು ನಿರೀಕ್ಷಿತ ಏರ್ಪೋರ್ಟ್, ಇದಕ್ಕೆ ಹಲವಾರು ಜನರ ಶ್ರಮ ಇದೆ, ಅದರಲ್ಲೂ ಕೂಡ ಯಡಿಯೂರಪ್ಪನವರ ಹೋರಾಟದ ಫಲವಾಗಿ ಈಗ ಬರ್ತಾ ಇದೆ. ಈಗ ಏನು ಅನಿಸ್ತಾ ಇದೆ ಸರ್? ಸನ್ಮಾನ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಛಲ ಜೊತೆ ಜೊತೆಗೆ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರ ಇರತಕ್ಕಂಥ ಬಿ ವೈ ರಾಘವೇಂದ್ರ ಅವರ ಒಂದು ನಿರಂತರ ಪರಿಶ್ರಮ, ಎಲ್ಲರ ಒಂದು ಸಹಕಾರದಿಂದ ಇವತ್ತು ನಮ್ಮ ಮಲೆನಾಡಿನ ಒಂದು ವಿಮಾನ ನಿಲ್ದಾಣ ನೆಚ್ಚಿನ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿಯವರ ಸಮ್ಮುಖದಲ್ಲಿ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ಎಲ್ಲರೂ ಕೂಡ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ಈಗ ಶಿವಮೊಗ್ಗದಲ್ಲಿ ಈಗ ನೀವು ಯೋಚನೆ ಮಾಡಿದ್ರೆ ನಿಮ್ಮ ಈಗ ಒಂದು ಆಲ್ರೆಡಿ ಶಿಕಾರಿಪುರಕ್ಕೆ ನೀವೇ ನೆಕ್ಸ್ಟ್ ಮುಂದಿನ ಚುನಾವಣೆಗೆ ನಿಲ್ಲೋರು ಅಂತ ಕೇಳೋ ಅನೌನ್ಸ್ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ಮಂಡ್ಯದಕ್ಕೂ ಮಂಡ್ಯ ಆ ಕಡೆಯಿಂದನೂ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಸೊ ಯಾವುದು ಫೈನಲ್ ಆಗುತ್ತೆ? ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ಪಕ್ಷದ ಹಿರಿಯರು ಕಾರ್ಯಕರ್ತರು ನನ್ನ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕಾರಣ ಏನಂತಂದರೆ, ತಂದೆಯವರು ಚುನಾವಣೆ ನಿಲ್ಲೋದಿಲ್ಲ ಅಂತೇಳಿ ಘೋಷಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಹಾಗಾದರೆ ವಿಜಯೇಂದ್ರ ಅವರ ಚುನಾವಣೆ ನಿಲ್ಲಬೇಕು ಅನ್ನುವ ಅಭಿಪ್ರಾಯವನ್ನು ಒಕ್ಕೊರಳಿನಿಂದ ಕೊಟ್ಟಂಥ ಸಂದರ್ಭದಲ್ಲಿ ತಂದೆಯವರು ನನ್ನ ಹೆಸರನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಜೊತೆಯಲ್ಲಿ ಜವಾಬ್ದಾರಿನೂ ಕೂಡ ಜಾಸ್ತಿ ಆಗಿದೆ. ಕಾರಣ ಏನು ಅಂತಂದರೆ, ನಮ್ಮ ತಾಲೂಕಿನ ಎಲ್ಲ ಸಮುದಾಯದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಅವರ ಪ್ರೀತಿ ವಿಶ್ವಾಸವನ್ನು ಗೆಲ್ತಕ್ಕಂಥ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇರ್ತಕ್ಕಂಥದ್ದು, ಅದು ಬರುವಂಥ ದಿನಗಳಲ್ಲಿ ಯಶಸ್ವಿಯಾಗಿ ಮಾಡ್ತೇನೆ ಅಂತಕ್ಕಂಥ ವಿಶ್ವಾಸವೂ ಕೂಡ ನನಗಿದೆ. ಕರ್ನಾಟಕದಲ್ಲೂ ಕೂಡ ರಾಜಕೀಯ ಬೆಳವಣಿಗೆ ಶುರುವಾಗಿದೆ. ಉತ್ತರ ಪ್ರದೇಶದ ಏನು ವ್ಯವಸ್ಥೆ ಇದೆ, ಮಠಾಧೀಶರಾಗಿರ್ಬೋದು, ಯೋಗಿಗಳಾಗಿರ್ಬೋದು, ವ್ಯಕ್ತಿಗಳು ಇಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸರ್? ಚಿತ್ರರಂಗದಿಂದನೂ ಬರ್ತಾರೆ, ಬೇರೆ ಬೇರೆ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ನಿವೃತ್ತ ಅಧಿಕಾರಿಗಳು ಎಲ್ಲರೂ ಕೂಡ ರಾಜಕೀಯ ಕ್ಷೇತ್ರಕ್ಕೆ ಅಂತಿಮವಾಗಿ ಬರ್ತಾ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ.
ಇಂಥ ಸಂದರ್ಭದಲ್ಲಿ ಇವತ್ತು ಮಠಾಧೀಶರು ಸ್ವಾಮೀಜಿಗಳು ಧರ್ಮಗುರುಗಳು ಬರ್ತಾರೆ ಅಂತ ಹೇಳಿದ್ರೆ ಅದು ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರ್ಯಾರು ಏನೇನು ನಿರ್ಧಾರ ಮಾಡಬೇಕು ಬರೋಂಥಗಳು ನಿರ್ಧಾರ ಮಾಡ್ತಾರೆ. ಆದರೆ ಒಂದಂತೂ ಜನರ ಸೇವೆ ಮಾಡಬೇಕು ಅನ್ನತಕ್ಕಂಥ ಅಪೇಕ್ಷೆ ಇರ್ತಕ್ಕಂಥವ್ರು ಯಾರೇ ಬಂದರೂ ಕೂಡ ಸ್ವಾಗತ. ನಿಮ್ಮ ಮೊನ್ನೆ ಕೂಡ ಶಿವಮೊಗ್ಗದಲ್ಲಿ ಎಚ್ ಡಿ ಕೆ ಅವರು ಬಂದಾಗ ಒಂದು ಮಾತಾಡ್ತಾರೆ, ಯಡಿಯೂರಪ್ಪರನ್ನ ಎಷ್ಟು ದಿನ ಸೈಲೆಂಟ್ ಮಾಡಿದ್ರು, ಈಗ ಅವರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ, ಇದು ಜಾತಿ ಕ್ರೋಢೀಕರಣ ಅನ್ನೋ ರೀತಿಲಿ ಮಾತಾಡ್ತಾರೆ. ಯಡಿಯೂರಪ್ಪನವ್ರನ್ನ ಯಾವುದೇ ಒಂದು ಜಾತಿಗೆ ತುಲನೆ ಮಾಡಿದ್ರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ. ಯಡಿಯೂರಪ್ಪನವರು ಜೀವನದುದ್ದಕ್ಕೂ ಕೂಡ ಬಡವರು, ದೀನ ದಲಿತರು, ರೈತರು, ಎಲ್ಲ ವರ್ಗ, ಎಲ್ಲ ಸಮುದಾಯಗಳ ಬಗ್ಗೆ ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು. ಇವತ್ತು ಯಡಿಯೂರಪ್ಪನವರ ಎಲ್ಲ ವರ್ಗದ ಜನರು ಕೂಡ ಪ್ರೀತಿಯನ್ನು ಮಾಡ್ತಾರೆ. ಇದಿಷ್ಟು ಏನು ಬಿ ವೈ ರಾಘವೇಂದ್ರ ಅವರ ಮಾತಾಗಿತ್ತು. ನ್ಯೂಸ್ ಏಟಿನ್ ಕನ್ನಡ, ವಿನಯಪುರದ ಶಿವಮೊಗ್ಗ. ಶಿವಮೊಗ್ಗ ಕಾರ್ಯಕ್ರಮದ ಬಳಿಕ ಬೆಳಗಾವಿಗೆ ನಾಳೆ ಬರ್ತಿದ್ದಾರೆ ಪ್ರಧಾನಿ ಮೋದಿ. ಬೆಳಗಾವಿ ಉತ್ತರ, ದಕ್ಷಿಣ ಮತಕ್ಷೇತ್ರದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಸುಮಾರು 8 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ. ಚೆನ್ನಮ್ಮ ವೃತ್ತ ಅಥವಾ ಸಂಭಾಜಿ ವೃತ್ತದಿಂದ ರೋಡ್ ಶೋ ನಡೆಸಲಿದ್ದಾರೆ. ರೈಲು ನಿಲ್ದಾಣದ ಉದ್ಘಾಟನೆ ಕಾರ್ಯಕ್ರಮವೂ ಇರುತ್ತೆ. ಮಾಲಿನ ಸಿಟಿಯಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಕಿಸಾನ್ ಸನ್ಮಾನ್ ಕಂತಿನ ಹಣವನ್ನ ಬಿಡುಗಡೆ ಮಾಡುತ್ತಿದ್ದಾರೆ ಮೋದಿ. ಜಿಲ್ಲೆಯ 18 ಕ್ಷೇತ್ರದಿಂದ ಜನ ಸೇರಿಸುವುದಕ್ಕೆ ಬಿಜೆಪಿ ಸಿದ್ಧತೆ ಮಾಡಿದೆ. ಬೆಳಗಾವಿಯಲ್ಲಿ ಪ್ರಧಾನಿಯನ್ನ ಸ್ವಾಗತಿಸಲು ಸಾಮಾನ್ಯ ನಾಗರಿಕರಿಗೆ ಅವಕಾಶ ನೀಡಲಾಗಿದೆ. ನೇಕಾರ, ಪೌರ ಕಾರ್ಮಿಕ ಮಹಿಳೆ, ಕೂಲಿ ಕಾರ್ಮಿಕ ಮಹಿಳೆ, ಆಟೋ ಚಾಲಕರು, ರೈತರಿಗೆ ಅವಕಾಶ ನೀಡಲಾಗಿದೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಆಯ್ಕೆ ಮಾಡಲಾಗಿದೆ. 5 ಜನರಿಗೆ ಕೋವಿಡ್ ಪರೀಕ್ಷೆ ಮಾಡಿದ್ದಾರೆ. ಅಧಿಕಾರಿಗಳು ನಾಳೆ ಮಧ್ಯಾಹ್ನ ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ. ಮೋದಿ ಅವರ ಸ್ವಾಗತಕ್ಕೆ ಸಜ್ಜಾಗಿರುವ ಸಾಮಾನ್ಯರನ್ನ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಮಾತನಾಡಿಸಿದ್ದಾರೆ, ನೋಡೋಣ. ಬೆಳಗಾವಿಗೆ ನಾಳೆ ಮಧ್ಯಾಹ್ನ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದು, ನರೇಂದ್ರ ಮೋದಿ ಸ್ವಾಗತಕ್ಕೆ ಸಾಮಾನ್ಯ ಜನರನ್ನ ಈಗ ಸಿದ್ಧತೆ ಮಾಡಲಾಗಿದೆ. ಬೆಳಗಾವಿ ಏರ್ಪೋರ್ಟ್ ಆಗಿರ್ಬೋದು ಅಥವಾ ಹೆಲಿಪ್ಯಾಡ್ನಲ್ಲಿ ಐವರು ಬೆಳಗಾವಿಯ ಐವರು, ಒಬ್ಬರು ಆಟೋ ಚಾಲಕರು, ಮತ್ತೊಬ್ಬರು ನೇಕಾರರು, ಮತ್ತೊಬ್ಬರು ಪೌರ ಕಾರ್ಮಿಕ ಮಹಿಳೆ, ಮತ್ತೊಬ್ಬರು ಕೂಲಿಕಾರ ಮಹಿಳೆ, 5 ಜನ ಏನು ಅವ್ರನ್ನ ಸ್ವಾಗತ ಮಾಡ್ತಾರೆ. ಇದು ವಿಶೇಷವಾಗಿ ಬೆಳಗಾವಿಯಲ್ಲಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಪ್ರತಿ ಬಾರಿ ವಿಮಾನ ನಿಲ್ದಾಣದಲ್ಲಿ ಬಿಜೆಪಿ ಕಾರ್ಯಕರ್ತರಿರ್ತಾರೆ ಮತ್ತು ಅಧಿಕಾರಿಗಳಿರ್ತಾರೆ, ಆದರೆ ಸಾಮಾನ್ಯ ಜನರಿಗೆ ಇದೇ ಮೊದಲ ಬಾರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ. ಈ ಬಗ್ಗೆ ಮಾತಾಡೋಕ್ಕೆ ಆಟೋ ಚಾಲಕರಿದ್ದಾರೆ. ಏನು ನಿಮ್ಮ ಹೆಸರು, ಯಾವಾಗ ಗೊತ್ತಾಯ್ತು ನಿಮ್ಗೆ? ಸರ್ ಮೇರಾ, ನಮ್ಮದು ಹೆಸರು ಮಯೂರ್ ಚವಾಣ ಐತ್ರಿ. ನಿನ್ನೆ ರಾತ್ರಿ 9 ಗಂಟೆಗೆ ಅಭಯ್ ಪಟೇಲ್ ಸಾಹೇಬಂದ ಆಫೀಸ್ದ ಕಾಲ್ ಬಂದ್ರಿ, ಹಿಂಗೆ ನೀವು ಮೋದಿ ಸಾಹೇಬಗೆ ಸ್ವಾಗತ ಮಾಡಬೇಕು ಕಾಲ್ ಬಂದಮೇಲೆ. ಮೋದಿ ಸಾಹೇಬದ ಸ್ವಾಗತ ಮಾಡೋದದು ಸಪ್ನಾಗ ಯಾವಾಗೂ ಇದಾಗಿಲ್ಲ. ಇಷ್ಟು ನಿನ್ನೆ ರಾತ್ರಿ ಮಲ್ಕಿಲ್ಲ ನಾನು, ಬರೀ ಬರೀ ಮೋದಿ ಸಾಹೇಬ್ ನಮ್ಗೆ ಕಾಣಿಸ್ ಬರತ್ತದ ರೀ. ಅದು ನೋಡಿ ನಮ್ಗೆ ಭಾಳ ಇದಾಗ ಸಂತೋಷ ಆಗತ್ತೈತೆ ರೀ. ಮುಂಜಾನೆ ಕೋವಿಡ್ ಟೆಸ್ಟ್ ಮಾಡಿ ಬಂದೇನೆ ಸರ್. ಅಮ್ಮ, ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ರೀತಿ ಸ್ವಾಗತ ಮಾಡಕ್ಕೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ? ನಿಂದೆ ಗೊತ್ತಾಯ್ತು ರೀ ಸರ್. ಯಾರು ಹೇಳಿದ್ರು? ಅಭಯ್ ಪಟೇಲ್ ಸರ್ ಅವ್ರು ಹೇಳಿದ್ರು. ಒಂದು 1000 ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ? 4 ವರ್ಷ ಆಯ್ತು ಸರ್. ನಾವೇನು ನೇಕಾರಿಕೆ ಎಷ್ಟು ವರ್ಷದಿಂದ ಮಾಡ್ತೀರಿ? ಏನು ನಾವ್ರಿ ಕಮ್ಮಿ ನಮಗೆ ತಿಳಿದ್ರೆ ನಾವು ಹುಟ್ಟ ನೇಕಾರಿಕೆ. ನಮ್ಮ ಅಪ್ಪ ಅದು ನೇಕಾರಿಕೆನ ಮಾಡ್ತೀರಿ ರೀ. ಮತ್ತು ನಾವು ತಿಳುವಳಿಕೆ ಬಂದಾಗ ನಾವು ನೇಕಾರಿಕೆ ಮಾಡ್ಕೊಂತ ಇದ್ದೇವೆ ರೀ. ಯಾವಾಗ ಗೊತ್ತಾಯ್ತು? ನಮಗೆ ನಿನ್ನೆ ಮುಂಜಾನೆ ಗೊತ್ತಾಗ್ಯದ ರೀ. ಈ ಕೋವಿಡ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಹಾಂ, ಮಾಡಿಸೋ ರೀ. ನಾಳೆ ರೆಡಿಯಾಗಿ ರೀ. ಇದಿಷ್ಟು ಬೆಳಗಾವಿಯಲ್ಲಿ ಏನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಕ್ಕೆ ಸಿದ್ಧಗೊಂಡಂಥ 5 ಜನ ಸಾಮಾನ್ಯ ಜನರು ಹೇಳೋ ಮಾತು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಬಿಜೆಪಿ ಹೈಕಮಾಂಡ್ ರಾಜ್ಯಕ್ಕೆ ಆಗಮನಕ್ಕೆ ಕಾಂಗ್ರೆಸ್ ಟೀಕೆಯನ್ನ ವ್ಯಕ್ತಪಡಿಸಿದ್ದು, ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಸಿಎಂ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರ ನಾಯಕರು ಅಭಿವೃದ್ಧಿ ಕಾಮಗಾರಿಯ ಉದ್ಘಾಟನೆಗೆ ಬರ್ತಿದ್ದಾರೆ. ಶಿವಮೊಗ್ಗ ಏರ್ಪೋರ್ಟ್ ನಮ್ಮ ಕಾಲದಲ್ಲೇ ಪೂರ್ಣ ಆಗಿದೆ. ಬೆಳಗಾವಿಯಲ್ಲಿ ರೈಲು ನಿಲ್ದಾಣವೂ ಪೂರ್ಣಗೊಂಡಿದೆ. ಈಗ ಉದ್ಘಾಟನೆಗೆ ಬರ್ತಿದ್ದಾರೆ. ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆಗೆ ನಾಯಕರು ಬರುವುದು ತಪ್ಪ ಅನ್ನುವಂತಹ ಪ್ರಶ್ನೆಯನ್ನ ಸಿಎಂ ಕೇಳಿದ್ದಾರೆ. ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಗೃಹ ಸಚಿವರು ಪ್ರತಿ ಒಂದು ಬಾರಿ ಬಂದಾಗ 1000 ಕೋಟಿ ಅಭಿವೃದ್ಧಿಗೆ ಅವರು ಉದ್ಘಾಟನೆಯನ್ನು ಮಾಡೋದಕ್ಕೆ ಬಂದಿದ್ದಾರೆ. ಉದಾಹರಣೆಗೆ ನಾಳೆ ಬರ್ತಿರುವಂತಹ ಶಿವಮೊಗ್ಗದ ಏರ್ಪೋರ್ಟ್ ಹೋದಾಗ ಈಗ ನಮ್ಮ ಕಾಲದಲ್ಲೇ ಪೂರ್ಣ ಆಗಿರೋದು ಅಲ್ವಾ? ಅದು ಅಭಿವೃದ್ಧಿ ಅಲ್ವಾ? ಬೆಳಗಾವಿನಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ ಮತ್ತು ರೈಲ್ವೆ ಲೈನ್ಗಳ ಉದ್ಘಾಟನೆ ಬರ್ತಾ ಇದೆ. ಕಳೆದ ಬಾರಿ ನೀರಾವರಿ
योजने नारायणपुर ನೀರಾವರಿ ಯೋಜನೆ ಉದ್ಘಾಟನೆಗೆ ಬಂತು ಮತ್ತು ಸಾಮಾಜಿಕವಾಗಿ ಮಹತ್ವ ಇರುವಂತ ಎಲ್ಲ ಬಂಜಾರ ಲಮಾಣಿ ಜನಕ್ಕೆ ಪಟ್ಟ ಕೊಡುತ್ತೆ ಅದರ ಹಿಂದಿನ ಬಾರಿ ಲೇವಡಿಯನ್ನ ಮಾಡಿದ್ದಾರೆ ಅವರಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅವರು ತೃತೀಯ ರಂಗದ ಜೊತೆ ಇರ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು 2004 ರಿಂದ ಈ ಶಕ್ತಿಗಳು ಬಹಳ ದಿವಸದಿಂದ ಪ್ರಯತ್ನ ಮಾಡುತ್ತಾ ಇದ್ದವು ಕಳೆದ ನಾನು ಏನಾದರೂ ಮಾಡಿ ಪ್ರಧಾನಮಂತ್ರಿ ಆಗಬೇಕು ಅದರೊಳಗೆ ಬಡದಾಟ ಮತ್ತೆ ಅದಕ್ಕೆ ಅದು ತೃತೀಯ ಶಕ್ತಿ ಅದು ಥರ್ಡ್ ಫ್ರಂಟ್ ಆಗೋದಲ್ಲ ಅದು ತೃತೀಯ ಅಂತಂದ್ರೆ ಅದು ಥರ್ಡ್ ಕ್ಲಾಸ್ ಫ್ರಂಟ್ ಆಗ್ತದೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಲಾಲಿ ಹಾಡು ಸ್ಪರ್ಧೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ವಿಎಂ ಮಂಜುನಾಥ್ ಮೊದಲ ಸ್ಥಾನ ಪಡೆದಿದ್ದಾರೆ ಮಲಗು ಕಂದ ಹಾಡಿಗೆ ಪ್ರಧಾನಿ ಮೋದಿ ಅವರೇ ಫಿದಾ ಆಗಿದ್ದಾರೆ ಈ ಬಗ್ಗೆ ತಮ್ಮ ಮನ್ ಕಿ ಬಾತ್ ಅಲ್ಲಿ ಪ್ರಧಾನಿ ಪ್ರಸ್ತಾಪ ಮಾಡಿದ್ರು ಈ ಲಾಲಿ ಹಾಡಿಗೆ ಅವರ ತಾಯಿ ಮತ್ತು ಅಜ್ಜಿ ಹಾಡ್ತಾ ಇದ್ದ ಪದಗಳೇ ಪ್ರೇರಣೆಯಾಗಿವೆ ಇದನ್ನು ಕೇಳಿದ್ರೆ ನಿಮಗೂ ಆನಂದ ಸಿಗುತ್ತೆ ಅಂತ ಹೇಳಿದ್ರು ಪ್ರಧಾನಿ ಕಾಕೆ ಚಾಮರಾಜನಗರ ಜಿಲ್ಲೆಗೆ ಬಿಎಂ ಮಂಜುನಾಥ್ ಜಿ ನೇ ಜೀತಾ ಹೈ ಇನೇ ಈ ಪುರಸ್ಕಾರ कन्नड़ में लिखी उनकी लोरी मलगू कंदा के लिए मिला है इसे लिखने की प्रेरणा इन्हें अपनी मां और दादी के गाए लोरी गीतों से मिली आप इसे सुनेंगे तो आपको भी आनंद आएगा मलगू कंदा मलगू कोसे मलगू नन्ना जान मरिए ಹಗಲು ಕಳೆದು ಈರುಳು ನೆರೆದು ನಿದಿರದೇವೆ ಬರುವಳಯ್ಯ ಪ್ರಧಾನಿ ಮೆಚ್ಚುಗೆಯ ಮಾತಿಗೆ ಲಾಲಿ ಹಾಡು ವಿಜೇತ ಬೇಯ ಮಂಜುನಾಥ್ ಧನ್ಯವಾದ ತಿಳಿಸಿದ್ದಾರೆ ನ್ಯೂಸ್ 18 ಜೊತೆ ಮಾತನಾಡಿದ ಅವರು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದು ಹೀಗೆ ಅನಿರ್ವಚನೀಯ ಆನಂದ ನಾವು ಈ ತರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ಇದು ಈ ಕೀರ್ತಿ ನನ್ನ ಮಿಸಸ್ ಶ್ರೀಮತಿ ಪುಷ್ಪಲತಾ ನನ್ನ ಮಗ ನಿರಂಜನ್ ಅವ್ರಿಗೆ ಸೆಲ್ಬೇಕು ಸರ್ ಇದು ಯಾಕಂದ್ರೆ ನಾನು ಈ ಗೀತೆ ಬರೀಬೇಕಾದ್ರೆ ಅವರೇ ನನಗೆ ಉತ್ತೇಜನ ಕೊಟ್ಟು ಮಾಡು ಸರ್ ನಮ್ಗೆ ಅದು ಸೆಲ್ಬೇಕು ಈ ಕ್ಷಣದಲ್ಲಿ ಸರ್ ನನಗೆ ನನ್ನ ಬಾಲ್ಯದಲ್ಲಿ ಕಂಡ ನನ್ನೂರ ತಾಯಿಯಂದ್ರು ಲಾಲಿ ಹಾಡದ ಗೀತೆ ಕೇಳಿದೀನಿ ಅವರೆಲ್ಲ ನನ್ನ ಕಣ್ಣು ಮುಂದೆ ಬಂದು ಹಾದು ಹೋದಂಗ ಅನ್ಸುತ್ತೆ ಸರ್ ನನ್ನ ಸರ್ ನಾನೊಬ್ಬ ಸಾಮಾನ್ಯ ಎಲ್ ಐ ಸಿ ಏಜೆಂಟ್ ನಾನೊಬ್ಬ ಸಾಹಿತಿ ಬೆಂಗಳೂರು ಆಕಾಶವಾಣಿಯವರು ನನ್ನ ರೆಕಾರ್ಡ್ ಮಾಡಿದಾಗ ನನ್ನ ಫೋನ್ ನಂಬರ್ಗೆ ಅದು ಕಳಿಸಿದ್ರು ನಾನು ಆಕಾಶವಾಣಿ ಗೊತ್ತಿಲ್ಲ ನನ್ಗೆ ಅದ್ರ ಬಗ್ಗೆ ಪ್ರಸ್ತಾಪಿಸ್ತು ಯಾರು ಮಾಡಿರೋರು ಅಂತ ಆಗ ನಾನು ಹೇಳಿದ್ರು ಈಗ ನಾ ಕುಮಾರ್ ಅಗದಿ ಅಂತ ಆಕಾಶವಾಣಿಲಿ ಇದ್ದೀನಿ ಅಂತ ಅದಕ್ಕೆ ಸಂಯೋಜನೆ ಮಾಡಕ್ಕೆ ಆಡೋಕೆ ಹೇಳಿದ್ರು ಮೇಲಿಂದ ಮಿನಿಸ್ಟ್ರಿ ಆಫ್ ಕಲ್ಚರ್ನವರು ಅದಕ್ಕೆ ಇದು ಮಾಡಿದೀವಿ ಅಂದ್ರು ಆಮೇಲೆ ಅವ್ರು ನನ್ಗೆ ಮಾಹಿತಿ ಕೊಟ್ರು ಸರ್ ಇವತ್ತು ಮನ್ ಕಿ ಬಾತ್ ಬರುತ್ತೆ ಅಂತ ಶೀರ್ಷಿಕೆ ಮಲಗು ಕಂದ ಅಂತ ಮಲಗು ಕಂದ ಮಲಗು ಕೂಸೆ ಮಲಗು ನನ್ನ ಜಾಣ ಮರಿಯೇ ಹಗಲು ಕಳೆದು ಇರುಳು ನೆರೆದು ನಿದಿರೆ ದೇವಿ ಬರುವಳಯ್ಯ ತಾರೆಗಳ ತೋಟದಿಂದ ಕನಸ ಕೊಯ್ದು ತರುವಳಯ್ಯ ಎನಿತು ಸದ್ದು ಏನು ಮುದ್ದು ಬೀಗಿ ಮೆರವೆ ಎದೆಯ ಗೆದ್ದು ಜಗವೆ ಮಲಗಿ ನಿದ್ದೆಗೋಯ್ತು ಮುಗಿಯದೇನು ನಿನ್ನ ಆಟ ಮಲಗು ಚಿನ್ನ ಮುತ್ತು ರತ್ನ ಪಚ್ಚೆ ನೀಲ ಕೆಂಪು ಹವಳ ನಗೆಯಲೇನು ದೇವಗಾನ ನುಡಿಯಲಿ ಹುದು ಸುದಯ ಪಾನ ಸುಳಿದು ಏಳು ಅಲೆಗಳಲ್ಲೂ ಕಂದ ಕೇಳು ನಿನದೆ ಧ್ಯಾನ ಹಾಳು ಮೂಳು ಕಣ್ಣು ತಾಗಿ ಉದರ ಬೇನೆ ಬಾರದಿರಲಿ ಒಡಲಿಗಳು ಒಲಿತ ತಾಯ ಸೆರಿಯೇ ಎದೆಯಲು ಏಳು ಹೊನ್ನೆ ತೆರೆಯೇ ಉಸಿರಿನಲ್ಲೂ ಹಸಿರು ಮೀಟು ನನ್ನೊಲುಮೆಯ ಗಿಳಿಯ ಗೀತೆ ಹಿಂದು ಸಾಕು ನಾಳೆಗಿರಲಿ ಮತ್ತೆ ಮೂಡು ಉದಯ ನೋಡನೆ ಮಲಗು ಕಂದ ಮಲಗು ಕೂಸೆ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರು ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ ಕಾಶ್ಮೀರಿ ಪಂಡಿತರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದಾರೆ ಮಾರುಕಟ್ಟೆಗೆ ತೆರಳುತ್ತಾ ಇದ್ದ 40 ವರ್ಷದ ಸಂಜಯ್ ಶರ್ಮಾ ಅನ್ನುವರ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಸಂಜಯ್ ಮೃತಪಟ್ಟಿದ್ದಾರೆ ಇನ್ನು ಸಂಜಯ್ ಶರ್ಮಾ ಖಾಸಗಿ ಬ್ಯಾಂಕ್ ಅಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ರು ಎನ್ನಲಾಗಿದೆ ಪುಲ್ವಾಮಾದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ
ಕಾಂಗ್ರೆಸ್ಗೆ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಇದೆ. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ ನ್ಯೂಸ್ 18 ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಿದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ಕೊರಟಗೆರೆ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನ್ ಹೇಳಿದ್ದಾರೆ ನೋಡಿ. ಹೆಸರು ಗಿರಿಜಾ ಮಾತಾಡಿ, ನಾನು ಕೊರಟಗೆರೆ ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷರು. ನಾನು ಬಿಜೆಪಿಲಿ ಕೆಲಸ ಮಾಡ್ತೀನಿ. ನಾವು ಈ ಸಲ ನಮ್ಮ ಕೊರಟಗೆರೆ ಕ್ಷೇತ್ರದಲ್ಲಿ ಹಿಂದೆ ಎಂದು ನಾವು ಶಾಸಕರನ್ನು ಕಂಡಿಲ್ಲ. ಈ ಸಲ ಕಾಣ್ತೀವಿ, ಯಾಕೆಂದರೆ ನಮ್ಮ ಅನಿಲ್ ಸರ್ ಅವರು ತುಂಬ ಜನಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಎಲ್ಲ ಕಡೆ ಬಂದವರು ಜನಗಳ ಸಮಸ್ಯೆಯನ್ನು ಈಗಲೇ ತಿಳ್ಕೊಂಡು ಎಲ್ಲ ಶಾಸಕರು ಗೆದ್ದ ಮೇಲೆ ಬಂದು ನಾವು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ. ಆದರೆ ನಮ್ಮ ಸರ್ ಮುಂಚೆನೆ ಹೋಗಿ ಅವ್ರ ಕಷ್ಟಗಳನ್ನ ತಿಳ್ಕೊಂಡು ಅವ್ರಿಗೆ ಸ್ಪಂದಿಸ್ತಾ ಇದ್ದಾರೆ. ಹಂಗಾಗಿ ನಾವು ಈ ಸಲ ನಮ್ಮ ಒಂದು ಕೊರಟಗೆರೆ ಕ್ಷೇತ್ರದಲ್ಲಿ ನಾವು ಈ ಬಿಜೆಪಿ ಬಾವುಟ ಆರಿಸ್ತೀವಿ. ಕೆಂಪಣ್ಣ ಅಂತೇಳಿ, ನನ್ನ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಕೊರಟಗೆರೆ ಕ್ಷೇತ್ರದ ಕೊಳಲ ಹೋಬಳಿ ಕೊಳಲದಿಂದ ನಾನು. ಏನಪ್ಪಾ ಅಂದರೆ ಕೊರಟಗೆರೆ ಕ್ಷೇತ್ರದಲ್ಲಿ ನೋಡ್ಬೋದು, ಸರಳ ಸಜ್ಜನ ರಾಜಕಾರಣಿ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಯಾಕೆ ಹೇಳ್ತಾರೆ ಈ ಹೆಸರು ಅಂದರೆ, ಯಾರಿಗೂ ಬರಲ್ಲ ಈ ಹೆಸರು. ಯಾಕೆ ಈ ಹೆಸರು ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬರಿಗೂ ಸಹ ಏನು ಬಡಬಗ್ರಿದ್ದಾರೆ, ಮತ್ತೊಬ್ಬರಿಗೆ ಏನು ದೀನ ದಲಿತರಿದ್ದಾರೆ, ಅವರಿಗೆ ಸರಳವಾಗಿ ಸಿಕ್ಕಿ ಅವರು ಸರಳವಾಗಿ ಆರೋಗ್ಯದ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈ ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ಅಭಿವೃದ್ಧಿಗೋಸ್ಕರ ಮಾಡಿರೋದಂಥದ್ದು. ನಮ್ಮ ಕ್ಷೇತ್ರದ ಜನ ಮರಿಬಾರ್ದು ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ದೇವೇಗೌಡರಲ್ಲಿ, ಕುಮಾರ್ನಲ್ಲಿ ಯಾವುದೇ ಒಬ್ಬ ರೈತರಿಗೆ ನೋವಾಗಲಿ, ಇವರು ರಸ್ತೆ ಗಲಾಟೆ ಬಂದರೆ ಹೋರಾಟ ಮಾಡಿ ರಸ್ತೆ ಬೀದಿ ಕೂತ್ಕೊಂಡು ಸ್ಟ್ರೈಕ್ ಮಾಡಿ ರೈತನಿಗೆ ಸಿಗಬೇಕಾದಂಥ ಅನುದಾನ ತಲುಪಿಸ್ತಾರೆ. ಜೊತೆ ಒಳಗೆ ನಮ್ಮ MLA ಸಾಹೇಬರು ಅಷ್ಟೇ, ನಾವು MLA ಅಂತ ಹೇಳ್ತೀವಿ, ಮಾಜಿ ಅಂತ ಎಂದು ಹೇಳಿಲ್ಲ. ಯಾರೇ ಬಡವ ಬಗ್ಗರಿಗೆ ಯಾರೇ ಫೋನ್ ಮಾಡಲಿ, ಇವತ್ತು 2 ಲಕ್ಷ ಚಿಲ್ಲರೆ ವೋಟರ್ಸ್ನಲ್ಲಿ 30,000 ಜನ ಮೇಲೆ ಇವ್ರ ನಂಬರ್ ಇದೆ. ಯಾರೇ ಫೋನ್ ಮಾಡಿದ್ರು ಇವತ್ತು ಸುಧಾಕರ್ ಸಾಹೇಬರು ವಾಪಸ್ ಮತ್ತೆ ಅಲ್ಲಿ ಮಾತಾಡ್ತಾರೆ. ನಮ್ಮ ಹೆಸರು ಶಿವಕುಮಾರ್ ಅಂತ, ಸಾಮಾನ್ಯ ಕಾರ್ಯಕರ್ತ. ಪರಮೇಶ್ವರ್ ಅವರು ಏನೇ ಕೆಲಸ ಮಾಡಿಲ್ಲ, ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಬಫರ್ ಡ್ಯಾಮು ಅವ್ರ ಕೈಗಾಯಿತು, ಮಾಡಬಾರ್ದಾಯ್ತು, ಮಾಡೋಕ್ಕಾಗಲಿಲ್ಲ. ಮಾಡೋಕ್ಕಾಗದಿದ್ಮೇಲೆ ಸರ್ಕಾರ ಇಲ್ಲೋದ್ಮೇಲೆ ಇವಾಗ ನಾನು ಮಾಡ್ತೀನಿ ಅಂತ ಓದ್ತಾವ್ರೆ. ಏನು ಮಾಡೋಕ್ಕಾಗತ್ತೆ? ಕಾಂಗ್ರೆಸ್ ಇವಾಗ ಅವ್ರಿಗೆ ಕೆಲಸ ಕಾರ್ಯಗಳು ಹಾಕ್ಕೊಟ್ಟಿರೋದೆಲ್ಲ BJP ಗೌರ್ಮೆಂಟೇನೆ. ಕೋಟೆ ಅಂದರೆ 1,000 ಕೋಟಿನೂ BJP ಗೌರ್ಮೆಂಟ್ ಹಾಕ್ಕೊಟ್ಟಿರೋದು, ಅವ್ರು ಮನೆಯಿಂದ ಅಂತ ಕೊಟ್ಟಿಲ್ಲ. ಸರಿನಾ? ಅನಿಲ್ ಕುಮಾರ್ ಅವ್ರಿಗೆ ಟಿಕೆಟ್ ಕೊಟ್ಟು ಬಿ ಫಾರಂ ಕೊಟ್ಟು ಇದು ಮಾಡಬೇಕು, ಅಂದ್ರೆ BJP ಗೆಲ್ಲಿಸ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. GP ಬಸವರಾಜ್ ಅಂತ, ಬುಕ್ಪಟ್ಟಣ ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ. ಇಡೀ 224 ಜನ MLAಗೆ ಡಾಕ್ಟರ್ ಪರಮೇಶ್ವರ್ ಬಿಟ್ಟರೆ ಇನ್ಯಾರು ಅಂತ ವ್ಯಕ್ತಿ ಸಿಗಲ್ಲ. 50,000 ಇದ್ರೆ, 25,000, 2 ಲಕ್ಷ ಇದ್ರೆ, 1 ಲಕ್ಷ, ಈ ತರ ಬಹಳ ಹೆಲ್ಪ್ ಮಾಡಿದ್ದಾರೆ. ಇಂಥ MLA ನಮ್ಮ ಜೀವಮಾನದಲ್ಲಿ ಸಿಗಲ್ಲ ಇನ್ನ ಬಿಡ್ರಿ ಪರಮೇಶ್ವರ್ ಅಂತ. ಇಡೀ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗೈತೆ ಅಂದ್ರೆ ನೆನ್ಸ್ಕೋಬೇಕು, 330 ಕ್ಷೇತ್ರದಲ್ಲಿ ಇರ್ತಾರೆ. ನಮಸ್ಕಾರ. ಈ ಒಂದು ಕೊರಟಗೆರೆನಲ್ಲಿ ಈ ವರ್ಷ ಈ ಒಂದು 2023 ಚುನಾವಣೆಯಲ್ಲಿ BJP ಅರಳೆ ಅರಳುತ್ತೆ, ಕಮಲ ಅರಳೆ ಅರಳುತ್ತೆ, BJP ಗೆದ್ದೇ ಗೆಲ್ಲುತ್ತೆ ಅನ್ನೋದಕ್ಕೆ ಒಂದು ಪುಷ್ಟಿ ನೀಡುವ ರೀತಿಯಲ್ಲಿ ನಮ್ಮ ಒಂದು IAS ಅಧಿಕಾರಿಗಳಾದಂತಹ ಅನಿಲ್ ಕುಮಾರ್ ಅವರು ನಮ್ಮ ಕ್ಷೇತ್ರದಲ್ಲಿ ಸಂಘಟನೆ ಮಾಡಿಕೊಂಡು ಎಲ್ಲಾ ಕಾರ್ಯಕರ್ತರುಗಳನ್ನು ಹುರಿದುಂಬಿಸಿ ಇವತ್ತು ಗೆಲ್ಲ ಅಂತ ಒಂದು ಎಲ್ಲಾ ಸೂಚನೆಗಳನ್ನು ನಮ್ಮ ಕ್ಷೇತ್ರದಲ್ಲಿ ಮೂಡಿದೆ ಅಂತ ಹೇಳ್ಬೋದು. ವಡಗೆರೆ ಗ್ರಾಮ ಪಂಚಾಯತಿ, ನಾವು RL ಪುಟ್ಟರಿಗೆಪ್ಪ ಅಂತ, ಮಾಜಿ ತಾಲೂಕು ಪಂಚಾಯತಿ ಮೆಂಬರ್ಸ್. ಡಾಕ್ಟರ್ ಜಿ ಪರಮೇಶ್ವರಪ್ಪರು ಎಲ್ಲ ಜನಾಂಗಕ್ಕೂ ಎಲ್ಲ ಜಾತಿಯವ್ರಿಗೂ ಭಾಳ ಸಮಾಧಾನವಾಗಿ ಒಳ್ಳೊಳ್ಳೆ ಕೆಲಸ ಮಾಡವ್ರೆ, ವಿದ್ಯಾವಂತರು. ಅವರು ವಿದ್ಯಾವಂತರಾಗಿರೋದ್ರಿಂದ ಮಕ್ಕಳಿಗೆ ಇಲ್ಲಿ ಈ ತಾಲೂಕಿನ ಮಕ್ಕಳಿಗೆ ಭಾಳ ಉತ್ತೇಜನ ಕೊಟ್ಟು ಸುಮಾರು ಕಾಲೇಜ್ಗಳನ್ನ ಮುರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡ್ಯವ್ರೆ. ಒಟ್ಟಿನೊಳಗೆ ಎಲ್ಲರೂ ಈ ಸಾರಿ ಪರಮೇಶ್ವರ್ ಫೋಟೋ ಹಾಕ್ರಿ ಅಂತ. ನ್ಯೂಸ್ 18 ಚುನಾವಣಾ ಚಕ್ರ ಇವತ್ತು ದಾವಣಗೆರೆಯ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚರಿಸುತ್ತಿದೆ. ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಬನ್ನಿ, ಮಿಸ್ ಮಾಡದೆ ಚುನಾವಣಾ ಚಕ್ರವನ್ನು ಏರಿ ಮೈಕ್ ಹಿಡಿದು ಮಾತಾಡಿ. ಈಗ ಫೈನಾಲಿಕ್ಸ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ.